ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಳಿಕ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರನ್ನ ಕರೆತರಲು ಬಿಜೆಪಿಯಲ್ಲಿ ಭಾರಿ ಕಸರತ್ತು ತೀವ್ರಗೊಂಡಿದೆ. ಸವದಿ ಅವರನ್ನ ಬಿಜೆಪಿಗೆ ಕರೆತರುವ ಪ್ರಯತ್ನದ ಸುಳಿವನ್ನ ಹಾಲಿ ಮಾಜಿ ಸಂಸದರು ಬಿಟ್ಟುಕೊಟ್ಟಿದ್ದಾರೆ. ಕಿತ್ತೂರು ಕರ್ನಾಟಕದ ಭಾಗದ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ ಹಾಗೂ ಕೊಪ್ಪಳದಲ್ಲಿ ತಮ್ಮದೇ ರೀತಿಯ ಪ್ರಭಾವ ಹೊಂದಿರುವ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಮರು ಸೇರ್ಪಡೆಯಾದರೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗಲಿದೆ ಎಂಬ ಲೆಕ್ಕಾಚಾರವನ್ನ ಬಿಜೆಪಿ ಹೊಂದಿದೆ. ಈ ವಿಷಯವನ್ನೇ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಸಂಸದ ರಮೇಶ ಕತ್ತಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಈ ಕುರಿತು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ, ಜಗದೀಶ್ ಶೆಟ್ಟರ್ 8 ತಿಂಗಳಿಂದ ದೈಹಿಕವಾಗಿ ಮಾತ್ರ ಅಲ್ಲಿದ್ರು, ಆದರೆ ಅವರ ಮನಸ್ಸು ಮಾತ್ರ ಬಿಜೆಪಿಯಲ್ಲಿ ಇತ್ತು. ಅವರು ಬಂದಿದ್ದು ಒಳ್ಳೆಯದಾಗಿದೆ, ಹೀಗಾಗಿ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಹೇಳ್ತೀನಿ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಬರುವ ಕುರಿತು ಈಗಾಗಲೇ ಚರ್ಚೆ ಕೂಡ ಶುರುವಾಗಿದೆ. ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಮ್ಮನ್ನು ಕೂಡ ವರಿಷ್ಠರು ಕರೆದು ಮಾತನಾಡಿಸಿ ಅಭಿಪ್ರಾಯ ಕೇಳಿದ್ದಾರೆ. ಅವರು ಪಕ್ಷಕ್ಕೆ ಬಂದರೆ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ಹೇಳಿದ್ದೀವಿ ಎಂದರು. ಇನ್ನು ಸವದಿ ಅವರಿಗೆ ಸ್ಥಾನಮಾನ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಸ್ಥಾನಮಾನಕ್ಕಾಗಿ ಯಾರು ಕೂಡ ಬರೋದಿಲ್ಲ, ಕಾಂಗ್ರೆಸ್ಗೆ ಹೋದಾಗ ಏನು ಸ್ಥಾನಮಾನ ಕೇಳಿ ಹೋಗಿದ್ರು, ಅವರೇನು ಕೊಟ್ಟರು, ನಮ್ಮ ಪಕ್ಷಕ್ಕೆ ಬಂದರೆ ಏನು ಕೊಡಬೇಕು ಅಂತ ನಮ್ಮನ್ನ ಕರೆದು ನಿರ್ಣಯ ಮಾಡ್ತಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ವರಿಷ್ಠರು ಹೇಳಿದಂತೆ ಗೌರವಯುತವಾಗಿ ಅವರನ್ನ ಬರಿಮಾಡಿಕೊಳ್ತೀವಿ ಅಂತ ಅವರು ಹೇಳಿದರು. ರಮೇಶ್ ಕತ್ತಿಯವರನ್ನ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸುವಂತ ಒಂದು ವಿಚಾರ ಬಹುಶಃ ನಮ್ಮ ಬ್ಯಾಂಕಿನಲ್ಲಿ ಎಲ್ಲಿಯೂ ಚರ್ಚೆಗೆ ಬಂದಿಲ್ಲ, ಅಥವಾ ನನ್ನ ಗಮನಕ್ಕೂ ಬಂದಿಲ್ಲ, ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣ ಸೌದಿಯವರಾಗಲಿ, ಈರಣ್ಣ ನಮ್ಮ ಅಣ್ಣಾ ಸಾಬಣ್ಣ ಜೊಲ್ಲೆಯವರಾಗಲಿ, ಅಥವಾ ಈರಣ್ಣ ಕದಾಡಿಯವರಾಗಲಿ, ಯಾರ ಗಮನಕ್ಕೂ ಬಂದಿಲ್ಲ. ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ, ಅದು ಈ ವಾಟ್ಸಪ್ ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ. ಅಂಥದ್ದೇನು ಇವತ್ತು ತಮ್ಮ ಹೆಸರನ್ನೇ ಇವತ್ತು ಬಹಳ ಬಹುಶಃ 3 ತಾಸು ನೀವು ಇಲ್ಲಿದ್ದೀರಿ, ತಮ್ಮ ಎಲ್ಲರೂ ಕೂಡಿ ಒಳಗೆ ಹೋಗಿದ್ದೀವಿ, ಸಭೆಯನ್ನು ಮುಗಿಸ್ಕೊಂಡಿದ್ದೀವಿ, ಮತ್ತು ಎಲ್ಲ ಬಹುಶಃ ಲಕ್ಷ್ಮಣ ಸೌದಿಯವರನ್ನು ಹೊರತುಪಡಿಸಿದ್ರೆ ಎಲ್ಲ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ. ಬ್ಯಾಂಕಿನ ಹಿತದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಉಹಾಲೋಪ ಆಗಿ ಅದು ಆಗಿರ್ತಕ್ಕಂಥ ಒಂದು ವಿಷಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ, ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ. ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದೆ, ಈ ಸಂದರ್ಭದಲ್ಲಿ ಅದನ್ನು ನನಗೆ ಕೊಡೋದ್ರ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮಣಿವೆಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದ್ದಾರೆ. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ, ನಮ್ಮ ಅಣ್ಣಿದ್ದುದು ಭಾರತೀಯ ಜನತಾ ಪಕ್ಷ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಅಕಾಮಿಡೇಟ್ ಮಾಡ್ರಿ, ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡ್ರಿ. ಚರ್ಚೆ ನಿಮ್ಮ ಎಲಿ, ನಿಮ್ಮ ಅಡಿಕೆ, ನಿಮ್ಮ ಕಾಚ, ನಿಮ್ಮ ತಂಬಾಕ, ನೀವು ಮಾತಾಡೋರು. ನಾ ಎಲ್ಲರೂ ಮಾತಾಡಿದ್ದಿದ್ರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ. ನಿಮ್ಮ ಕಾಗದ, ನಿಮ್ಮ ಪೆನ್ ನೀವು ಬರೆಯವರು, ನಿಮ್ಮ ಟಿ ವಿ, ನಿಮ್ಮ ಮಾಧ್ಯಮ, ಬ್ರೇಕಿಂಗ್ ನ್ಯೂಸ್ ಅಣ್ಣವ್ರು ನೀವು, ಹೇಳೋರು ನೀವು, ಅಡಿಕೆ ನಿಮ್ಮದ, ಸಿಗರೇಟ್ ನಿಮ್ಮದ, ಬಿಡಿ ನಿಮ್ಮದ, ಚಿಲಿಮ್ ನಿಮ್ಮದ, ನಿಮ್ಮ ತಂಬಾಕ, ನಿಮ್ಮ ಕೈಡ್ಡಿ, ನೀವು 10,000, ನೀವು ಸೇದವರು. ನಾ ಎಲ್ಲರೂ ಹೇಳಿದ್ರೆ ಬೇಕಾದ್ರೆ ಹೇಳಿದ್ರಿ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಅಣ್ಣನಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳನ್ನು ಕೊಟ್ಟದ, ಈ ಭಾಗದ ವಿಕಾಸ ಮಾಡೋ ಸಲುವಾಗಿ ಸಹಿತ ಅವಕಾಶವನ್ನು ಮಾಡಿಕೊಟ್ಟದ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು, ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೇನೆ. ಹೋದ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ, ಈ ಸಲ ಸರಿ ಮಾಡ್ರಿ ಅನ್ನೋಂಥ ಮಾತನ್ನ ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ. ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತನ್ನ ಅಂದಿಲ್ಲ. ಮತ್ತು ನೀವು ಮಾತ್ರ ಹೇಳ್ಕೊತ ಹೊಂಟಿದ್ದೀರಿ, ನನ್ನ ಗಮನಕ್ಕೂ ಐತಿ. ಬಟ್ ನಾನು ಅದಕ್ಕೇನು ಬೇಡ, ಯಾಕಂದ್ರೆ ಚಲಾವಣೆ ಆಗಿರ್ತೀವಲ್ಲ, ಹೆಸರು ಚಲಾವಣೆ ಆಗಿರ್ತೈತಿ, ಅಲ್ಲಿ ಮಗ ಹೋದ ಇಲ್ಲಿ ಮಗ ಹೋದ ಇರ್ತೈತಿ ಈ ಚಲಾವಣೆಗೆ. ಬಹುಶಃ ಅವಕಾಶ ತಪ್ಪುದಿಲ್ಲ ಅಂತ ವಿಶ್ವಾಸ ನನಗೈತಿ. ಸೌದಿಯವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ. ಇದು ಡಿಎನ್ಎ,
ಈ ಡಿಎನ್ಎ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡಂತಕ್ಕ ಒಂದು ಒಂದು ಸಾಧನ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು 8 ತಿಂಗಳ ಇದ್ರೂ ಸಹಿತ ಅವರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಸಹಿತ ದೈಹಿಕವಾಗಿ ಅಲ್ಲಿದ್ದರು. ಆದರೆ ಇವತ್ತು ಅವ್ರು ಬಂದರು, ಒಳ್ಳೆಯದಾಯಿತು, ಹಿರಿಯರು ಶಕ್ತಿ ತುಂಬಿದ್ದಾರೆ. ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ವಿ, ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನೂ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ, ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಅವರು ಒಬ್ಬ ನೂರ್ತ ರಾಜಕಾರಣಿ, ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ಬಂದರೆ ನಾವು ತುಂಬ ಬರೋದ್ರಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು ಅದು ಹೌದು. ಈಗ ಆ ಒಂದು ಅವ್ರಿಗೇನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋ ಮುಖಾಂತರ ಗೌರವಯುತವಾಗಿ ಅವ್ರು ಬರಮಾಡಿಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಕ್ಕಕ್ಕೆ ಬಣ್ಣದ ಹಚ್ಚಿಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು. ಆವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಆವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್, ಆಲ್ ದಿ ಬೆಸ್ಟ್. ಇನ್ನು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಲಕ್ಷ್ಮಣ್ ಸವದಿಯನ್ನ ಕರೆತರುವ ಜವಾಬ್ದಾರಿ ಎಲ್ಲರ ಹೆಗಲಲ್ಲಿದೆ. ನಾನು, ಈರಣ್ಣ ಕರಾಡಿ, ಮಹಂತೇಶ ದೊಡ್ಡಗೌಡರು, ರಮೇಶ್ ಕತ್ತಿ ಸೇರಿ ಜಿಲ್ಲೆಯ ಎಲ್ಲ ನಾಯಕರ ಮೇಲಿದೆ. ಸವದಿ ಒಪ್ಪಿಗೆ ಕೊಡಬೇಕು, ಕೇಂದ್ರದ ಮುಖಂಡರ ಜೊತೆ ಚರ್ಚೆ ಆಗಬೇಕು, ಸವದಿ ಅವರು ಬರಲಿ ಅನ್ನೋದು ನಮ್ಮ ಆಶಯ. ಬಂದ್ರೆ ಪಕ್ಷ ಬೆಳಗಾವಿ ಜಿಲ್ಲೆಗೆ ಒಳ್ಳೆಯದಾಗುತ್ತೆ. ನಮ್ಮ ಪಕ್ಷದಿಂದ ಹೊರಹೋದವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ, ಸವದಿಯವರಿಗೂ ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಒಂದು ಡಿ ಸಿ ಬ್ಯಾಂಕಿನ ಏನು ಸಭೆ ಇರ್ತದೆ, ರೆಗ್ಯುಲರ್ ಸಬ್ಜೆಕ್ಟ್ಸ್ ಇರ್ತವೆ, ಅದ್ರ ಬಗ್ಗೆ ಚರ್ಚೆ ಇರ್ತದೆ. ಲೋನ್ ಆಗಲಿ ಇದಾಗಲಿ ಅಥವಾ ನಮ್ಮ ನಬಾರ್ಡ್ದಿಂದ ಬಂದಂತಹ ವಿಷಯಗಳಿರ್ತವೆ, ರೆಗ್ಯುಲರ್ ವಿಷಯ ಇದ್ದು ರೆಗ್ಯುಲರ್ ಚರ್ಚೆ ಮಾಡಿ ಇವತ್ತು ಮೀಟಿಂಗ್ ಮುಗಿಸ್ತಾ ಇದ್ದೀವಿ. ಅದು ನೋಡ್ಬೇಕು, ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನ ಅವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗೆ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರ ಹೆಗಲಿಗೇನೋ ಅದ, ಯಾಕಂದ್ರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಹಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಅವ್ರ ಮ್ಯಾಗೆ ಕೂಡದೆ ಮತ್ತು ಅವ್ರ ಮ್ಯಾಗೆ ಕೂಡದೆ. ಅದಿನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೋ ಅದಕ್ಕೆ. ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ ಅಂದರೆ ನೋಡ್ರಿ, ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ. ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ, ಅದಕ್ಕಾರೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತೀವಿ, ಮೀಟಿಂಗ್ ಮಾಡಿ ಅವರವರು ಹೋಗ್ತಾರೆ ಅವ್ರ ಕೆಲಸ, ನಮ್ಮ ನಾವು ಕೆಲಸಕೋತೀವಿ. ನೋಡ್ಬೇಕು, ಇನ್ನೂ ನೋಡ್ಬೇಕು, ನಾವು ನೋಡೋಣ ಇನ್ನೇನು ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ. ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮಂದು ಇನ್ನೂ ಏನು ಚರ್ಚೆ ಆಗಿಲ್ಲ, ಬರಲಿ ಅನ್ನೋದು ನಮ್ಮದು ಕೂಡ ಆಶೆ ಅದ. ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಭಾಳ ಒಳ್ಳೆಯದಾಗ್ತದೆ ತನಿಸ್. ಇಲ್ಲ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ, ಯಾವಾಗಿದ್ರು ಕೂಡ ಇಲ್ಲಿ ಡಿ ಸಿ ಬ್ಯಾಂಕ್ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ. ಅದೇ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ ಅವ್ರಿಗೆ, ಯಾರಿಗೇನು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವೆಲ್ಲರೂ ನಮ್ಮ ಪಕ್ಷಕ್ಕೆ ಬರಲೇ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ
ಇಲ್ಲ ಎಷ್ಟು ಜನ ಬರ್ತಾರೆ ಹೇಳಿಕ್ ಬರುದಿಲ್ಲ, ಅದೆಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿ ಅಲ್ಲ ಎಲ್ಲಾರನ್ನ ಬರಬಹುದು ಅನ್ಸ್ತದೆ, ಯಾರು ಬರ್ಲಿಕ್ಕಂತಲ್ಲ. ಯಾಕಂದ್ರೆ ನಮ್ ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿದ್ದವ್ರು ಹೊರಗೆ ಎಲ್ಲೋ ಅವ್ರಿಗೆ ಬಹುತೇಕ ನನಗೆ ಅನ್ಸ್ದಾಗ ಇದು ಇರೋದ ಕಠಿಣ ಅನ್ಸ್ತದೆ, ಮತ್ತೆ ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರ್ಲೇಬೇಕಾದ. ಹಾಂ ಇನ್ನು ಸ್ವಲ್ಪ ಒಳ್ಳೇದಾಗ್ತಿತ್ತು, ಒಳ್ಳೇದಾಗ್ತಿತ್ತು, ಇನ್ನು ಸ್ವಲ್ಪ ಒಳ್ಳೇದಾಗ್ಬೋದಿತ್ತು ನಮಗೂ ಅಂದಾಜಿತ್ತು. ಆದ್ರೆ ಏನದು ಏನ್ ಮಾಡಕ್ ಬರಲ್ಲ, ಏನು ಹಾ ಒಲವು ತೋರಿಸ್ಬೋದು ಅನ್ಸ್ತದೆ ನೋಡು ನೀನು ಏನಾಗ್ತದೆ ತೋರ್ಸ್ತಾರ. ಫಸ್ಟ್ ಯೋಧಾರ ತಿಳ್ಕೊಂಡು ಹೋಗೋದು ನಾವು ಬರೋವರಿಗೆ ಫಸ್ಟ್ ಯೋಧಾರ ಇಲ್ಲ ಏನೋ ಅದೇನು ವಿಚಾರ ನಡೆದಿಲ್ಲ, ಈಗೇನು ಚರ್ಚೆನೂ ಇಲ್ಲ ಅದ್ರ ಇಲ್ಲ ಈಗೇನು ಚರ್ಚೆ ಮಾಡ್ತಾ ಇಲ್ಲ ನಾವು, ಈಗೇನು ಚರ್ಚೆ ಕೂಡ ಮಾಡಿಲ್ಲ. ಈ ಎಲ್ಲ ಪಕ್ಷ ಒಂದೇ ಪಕ್ಷದವ್ರದ್ದು ಎಲ್ಲರೂ ಕೂಡ ನಡೆಸಿದೀವಿ, ಅದನ್ನು ನಾವು ನೋಡ್ಬೇಕಾಗ್ತದೆ. ಅದು ಒಳಗಡೆ ಚರ್ಚೆ ಮಾಡ್ತಾರೋ ಅವಾಗ ಹೇಳ್ತಾನೆ. ಹೌದು ಅದು ಎಲ್ಲರೂ ಗಮನಕ್ಕೆ ತೊಗೊಂಬರ್ತಾರೆ, ಅದು ಚರ್ಚೆ ಇರ್ತದೆ. ಇದೊಳ್ಳಿ ಎಲ್ಲ ವಿಷಯಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಇರ್ತಾವ ತಂದ್ರೆ ಎಲ್ಲರೂ ಬೇರೆ ಬೇರೆ ಅಭಿಪ್ರಾಯಗಳು ಇರ್ತವೆ. ಅದು ಒಮ್ಮೆ ಹೊಂದುತ್ತದೆ, ಒಮ್ಮೆ ಹೊಂದುದಿಲ್ಲ, ಈ ಪ್ರಕಾರ ನಡೆದೇ ಇರ್ತದೆ. ಅದು ಅದೇನು ನಿತ್ಯ ನಿರಂತರ ನಡೆದಿರ್ತದೆ. ಅದು ಅಲ್ಲ, ಅದು ಹೈಕಮಾಂಡ್ದವ್ರು ನಿರ್ಣಯ ತಗೋತಾರ ಅಂತ ಹೇಳಿಲ್ಲ. ಯಾರು ಅನ್ನೋದು ಅವ್ರು ಹೈಕಮಾಂಡ್ದವ್ರು ನಿರ್ತೀವಿ, ಈಗ ನಾನು ಆಗ್ತೀನೋ ಅವ್ರು ಆಗ್ತೀನೋ ಮತ್ತೊಬ್ರು ಆಗ್ತಾರೋ ಮತ್ತೊಬ್ರು, ಎಲ್ಲರೂ ಕೂಡ ಪ್ರಯತ್ನ ಮಾಡೋಕೆ ಸ್ವತಂತ್ರದ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಹೌದು ನಾವಂತೂ ಅಲ್ಲ, ಯಾವಾಗಲಿದ್ರು ಕೂಡ ಸಿದ್ಧತೆಯಲ್ಲಿ ಇರ್ತೀವಿ, ಸಿದ್ಧತೆ ಮಾಡ್ಕೋತಾ ಇರ್ತೀವಿ. ಆದರೂ ಕೂಡ ಹೈಕಮಾಂಡ್ ಏನು ನಿರ್ಣಯಿತು ಅದಕ್ಕೆ ನಾವು ಬದ್ಧರಿದ್ದೀವಿ. ವಿಧಾನಸಭೆ ಚುನಾವಣೆಗೆ ಅದ ಅದೇ ರೀ, ನಮ್ದು ಒಂದೇ ಕ್ಷೇತ್ರ ಉಳಿದಿಲ್ಲ. ಇವತ್ತು 540 ಕ್ಷೇತ್ರದಲ್ಲಿ ಕೂಡ ನಾವು ಬೇಗನೆ ನಿರ್ಣಯ ತಗೋರಿ ಅಂತ ನಾವು ಅಂದ್ಕೊಳ್ತಾ ಇದೀವಿ. ಮತ್ತೆ ಈ ವರ್ಷ ಬೇಗನೆ ನಿರ್ಣಯ ತಗೊಳ್ಬಹುದು ಅನಿಸ್ತದೆ. ಹೌದು ಎಲ್ಲರಿಗೂ ಇರ್ತದೆ, ಇದ್ರಿ ಇದ್ದವ್ರಿಗೆ ಎಲ್ಲರಿಗೆ ನಮಗೆ ಸಿಗಲಂತದ್ದು ಇರ್ತದೆ. ಮತ್ತೆ ಎಲ್ಲರಿಗೂ ಯಾರು ಹೊರಗಿನವ್ರು ಪ್ರಯತ್ನ ಅವ್ರಿಗೂ ಕೂಡ ಸ್ವತಕ್ಕಾಗಿ ಎಲ್ಲರಿಗೂ ಸ್ವಂತಕ್ಕೆ ನಮಗೆ ಸಿಗ್ತದೆ ಅಂತ ಇರ್ತದೆ. ಇಲ್ಲಾರ ಯಾರು ಪ್ರಯತ್ನ ಮಾಡ್ತಾರೆ ಹೇಳಿ, ಪ್ರಯತ್ನ ಮಾಡೋದು ಬಿಟ್ಬಿಡ್ತಾರೆ ಎಲ್ಲರೂ. ಅದ ನೀವು ಅದಕ್ಕೆ ಉತ್ತರ ಹೇಳಿ, ನಾವು ಧನ್ಯವಾದ ಹೇಳ್ತೀವಿ. ಹೌದು 100% ಅದ, 100% ಕಾನ್ಫಿಡೆನ್ಸ್ ಅದ, ನಾವು ತಿರುಗಾಡ್ತಿರ್ತೀವಿ. ಓಕೆ, ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.